ತಾರಕ, ತಾರಕ. ಏಕೆ ಸ್ವಾಮಿ, ಏನಾಯ್ತು? ತಾರಕ ರಾಜ್ಯಸಭೆಗೆ ಎಲ್ಲರನ್ನೂ ಬರ ಹೇಳಿದ್ದಾರೆ. ಮಂತ್ರಿಗಳು, ಸೇನಾಧಿಪತಿಗಳು, ಸೈನಿಕರು ಎಲ್ಲರೂ ಕಾಯುತ್ತಿದ್ದಾರೆ. ತಾರಕನಲ್ಲಿ ತಾರಕ, ತಾರಕ ಪುತ್ರ, ತಾರಕ ಎಲ್ಲೂ ಕಾಣುತ್ತಿಲ್ಲವಲ್ಲ. ಯಾವುದಾದರೂ ಕಾರ್ಯದ ನಿಮಿತ್ತ ಹೊರಗಡೆ ಹೋಗಿದ್ದಾನೋ ಏನು? ಕಾರ್ಯನೇಮೆಯನ್ನು ಕರೆದು ಕೇಳಿ, ಅವನಿಗೆ ತಿಳಿದಿರಬಹುದು. ಅವನಿಗೂ ಏನೂ ತಿಳಿದಿರುವುದಿಲ್ಲ. ಅವನು ಆಸ್ಥಾನದಲ್ಲಿ ಕಾಯುತ್ತಿದ್ದಾನೆ. ಏನಿದು ತಾರಕ? ಹಾಗೆ ಅಲ್ಲಿಯ ಸುರಪಾನ ಮಾಡಿ ಅದರ ನಶೆಯಲ್ಲಿ ತೂರಾಡ್ತಿರುವಿಯಲ್ಲ. ತಾಯೇ, ಸುರೇ ಕುಡಿಯುವುದೇ ನಶೆ ಏರುವುದಕ್ಕಾಗಿ ಅಲ್ಲವೇ? ನಶೆ ಏರಿದ ಮೇಲೆ ಬೇಡವೆಂದರೂ ಅದೇ ತಿರುಗಿಸುತ್ತದೆ. ಅದೇನೋ ನನ್ನನ್ನೇ ಕರೆಯುತ್ತಿದ್ದೀರಲ್ಲ, ಏನಾಯಿತು? ನೋಡಿದಿರಾ, ನೋಡಿದಿರಾ ಇವರ ಅವಸ್ಥೆಯನ್ನು? ಮೂರು ಲೋಕಗಳನ್ನು ಗೆದ್ದಿದ್ದಾನೆ, ಅವನಿಗೆ ಇಷ್ಟ ಬಂದ ಹಾಗೆ ಇರಲಿ ಬಿಡು ಎಂದು ಹೇಳಿದಿರಲ್ಲ, ನೋಡಿ ಅವನ ಸ್ಥಿತಿಯನ್ನು. ಈ ಸ್ಥಿತಿಯಲ್ಲಿ ದೇವತೆಗಳನ್ನೆಲ್ಲ ಕುಲಮಾನವರ ಮುಂದೆಯೂ ಸೋತು ಶರಣಾಗಿ ಬರುತ್ತಾನೆ. ಸುರಪಾನ ಪ್ರಮತ್ತನಾಗಿ ರಾಜಕಾರ್ಯಗಳ ಕಡೆ ಗಮನ ಕೊಡದೆ ಹೋದರೆ ಯಾರು ಇವನಿಗೆ ಬೆಲೆ ಕೊಡುತ್ತಾರೆ? ಅಸುರರು ಸಹ ಇವನನ್ನು ಆಡಿಕೊಂಡು ನಗುತ್ತಾರಷ್ಟೇ. ಏನಿದು ತಾರಕ, ವಜ್ರಾಂಗಿ ಹೇಳುತ್ತಿರುವುದರಲ್ಲಿ ಅರ್ಥವಿದೆ. ಸ್ವಾತಂತ್ರ್ಯ ಸ್ವೇಚ್ಛೆ ಆಗಬಾರದು, ಸುಖ ಪಡಬೇಕು ನಿಜ, ಆದರೆ ಸುಖದ ಅಮಲಿನಲ್ಲಿ ನಮ್ಮ ಕೈಗಳನ್ನು ನಾವೇ ಕತ್ತರಿಸಿಕೊಳ್ಳಬಾರದು. ಅಲ್ಲಿ ರಾಜ್ಯಸಭೆಯಲ್ಲಿ ಎಲ್ಲರೂ ನಿನಗಾಗಿ ಕಾಯುತ್ತಿದ್ದಾರೆ, ಆದರೆ ನೀನು ಕುಡಿದು ತ್ರಾಣವಿಲ್ಲದೆ ಹೀಗೆ ಆಡುತ್ತಿದ್ದೀಯ. ವಜ್ರಾಂಗಿ, ಇಂದಿನ ಸಭೆಯನ್ನು ನಾನೇ ಮುಂದುವರಿಸುತ್ತೇನೆ. ಇವನನ್ನು ಹೀಗೆ ಬಿಟ್ಟರೆ ಅನಾಹುತವಾಗುವುದು ಖಂಡಿತ. ಮಾರ್ಗದರ್ಶನದ ಅವಶ್ಯಕತೆ ಇದೆ, ಆ ವ್ಯವಸ್ಥೆ ಮಾಡಬೇಕು. ಮಾರ್ಗದರ್ಶನವೇ? ಯಾರ ಮಾರ್ಗದರ್ಶನ ತಂದೆ? ಇನ್ಯಾರ? ಅಸುರಗುರು ಶುಕ್ರಾಚಾರ್ಯರ. ಸಾಯಂಕಾಲ